ಈ ಪ್ರಯೋಗದಲ್ಲಿ ನಾವು ಬಣ್ಣ ಬಣ್ಣದ ಕಾಗದ ಪಟ್ಟಿಗಳಿಂದ ಒಂದು ಚೆಂಡನ್ನು ಹೆಣೆಯುವ ಇದಕ್ಕಾಗಿ ಬೇರೆ ಬೇರೆ ಬಣ್ಣದ 30 ಸೆಂಟಿಮೀಟರ್ ಉದ್ದ ಹಾಗೂ 2 ಸೆಂಟಿಮೀಟರ್ ಅಗಲದ ಪೆಟ್ಟಿಗೆಗಳು ಬೇಕಾಗುವು ಪಟ್ಟಿಗಳು ಬೇಕಾಗುವು ಮೊದಲಿಗೆ ಈ ನಾಲ್ಕು ಪಟ್ಟಿಗಳ ತುದಿಯನ್ನು ಒಂದರ ಮೇಲೆ ಒಂದಿಟ್ಟು ಅದನ್ನು ಸ್ಟೇಪಲ್ನಿಂದ ಗಟ್ಟಿ ಮಾಡಿ ಇವುಗಳನ್ನು ಗೆರೆಯಂತೆ ಸ್ವಲ್ಪ ಅಲುಗಾಡಿಸಿ ನವಿಲು ಗೆರೆಯಂತೆ ಇದನ್ನು ಸ್ವಲ್ಪ ಅಲುಗಾಡಿಸಿ ಈಗ ಎಡಬದಿಯ ಪಟ್ಟಿಯನ್ನು ಬಲಬದಿಯ ಪಟ್ಟಿಯ ಮೇಲೆ ಹೆಣೆಯಿರಿ ಇದೇ ರೀತಿಯಾಗಿ ಎಡಬದಿಯ ಪಟ್ಟಿಯನ್ನು ಬಲಬದಿಯ ಪಟ್ಟಿಯ ಮೇಲಿಟ್ಟು ಹೆಣೆಯುತ್ತಾ ಹೋಗಿ ಈ ರೀತಿಯಾಗಿ ಕ್ರಾಸ್ ಮಾಡಿ ಹೆಣೆಯುತ್ತಾ ಹೋಗಿ ಕೆಲವೇ ಹೆಣಿಕೆಗಳಲ್ಲಿ ಅದರಿಂದ ಒಂದು ಚೆಂಡು ತಯಾರಾಗಿ ಹೊರಬೀಳುವುದು ಕೊನೆಯಲ್ಲಿ ಕಾಗದ ತುದಿಗಳಷ್ಟೇ ಉಳಿಯುವು ಆ ತುದಿಗಳನ್ನು ನಾವು ಒಳಭಾಗದಲ್ಲಿ ನುಗ್ಗಿ ಅವು ಕಾಣದಂತೆ ಮಾಡಬಹುದು ಅವು ಒಂದಕ್ಕೊಂದು ಕೀಲಿಯನ್ನು ಹಾಕಿದಂತೆ ಗಟ್ಟಿಯಾಗಿ ಕೂಡುವವು ಆದರೂ ತುದಿಗಳಿಗೆ ಅವುಗಳು ಕಾಣುತ್ತಿದ್ದರೆ ಕತ್ತರಿಸಿ ಅದನ್ನು ಕತ್ತರಿಸಿಡಿ ಇದು ಒಂದು ಬಹು ಅಂದ ಚಂದದ ಬಣ್ಣ ಬಣ್ಣದ ಚೆಂಡು ಇದನ್ನೆಲ್ಲ ತುದಿಗಳನ್ನೆಲ್ಲ ಒಳಗೆ ಹಾಕಿ ಸಿಕ್ಕಿಸಿ ಚೆಂಡಿನ ಆಕಾರವನ್ನು ಕೊಡುತ್ತಿದ್ದಾರೆ ಆದರೂ ಒಂದು ತುದಿ ಉಳಿದರೆ ಅದನ್ನು ಕತ್ತರಿಂದ ಕತ್ತರಿಸಿ ಬೇರ್ಪಡಿಸಬಹುದು ಇದು ಒಂದು ಅಂದ ಚಂದದ ಬಣ್ಣ ಬಣ್ಣದ ಚೆಂಡು ಈ ಚೆಂಡಿನಿಂದ ಮಕ್ಕಳು ಆಟ ಆಡುತ್ತಿರುವುದನ್ನು ನೀವು ಇಲ್ಲಿ ನೋಡಬಹುದು ಮಕ್ಕಳಿಗೆ ಇದು ಒಂದು ಮೂಜಿನ ಆಟ ಇದೇ ರೀತಿಯ ಚೆಂಡಿನಿಂದ ಎಲೆಗಳಿಂದಲೂ ಕೂಡ ಚೆಂಡನ್ನು ಮಾಡಬಹುದು ಹೆಚ್ಚು ಉದ್ದವಿರುವ ಹಾಗೂ ಕಡಿಮೆ ಅಗಲಿರುವ ನಾಲ್ಕು ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಮಧ್ಯದಲ್ಲಿ ಸೀಳಿ ಒಂದೇ ಆಕಾರದ ಗರಿಗಳನ್ನು ತೆಗೆದಿಡಿ ಈ ನಾಲ್ಕು ಗರಿಗಳನ್ನು ಒಂದೆಡೆ ತಂದು ಅಲ್ಲಿ ಗಂಟು ಹಾಕಿ ಸ್ಟೇಪಲ್ ಕೂಡ ಮಾಡುವ ಅವಶ್ಯಕತೆ ಇಲ್ಲ ಗಂಟಿನ ಮುಂದಿರುವ ತುದಿಯನ್ನು ಕತ್ತರಿಸಿ ಬೇರ್ಪಡಿಸಿ ಇದನ್ನು ಈ ಮೊದಲಿಗೆ ಮಡಿಸಿದಂತೆ ಎಡಬದಿಯ ಎಲೆಯನ್ನು ಬಲಬದಿಗೆ ತಂದು ಕ್ರಾಸ್ ಹೆಣೆಯುತ್ತಾ ಹೋಗಿ ಎರಡನೇ ಬದಿಗೆ ಬಂದಾಗ ಅಲ್ಲಿ ಒಂದು ಚೆಂಡು ತಯಾರಾದದ್ದನ್ನು ನೀವು ನೋಡಬಹುದು ನಿಸರ್ಗದಲ್ಲಿ ಎಲೆಗಳಿಂದ ಮಾಡಿದ ಈ ಚೆಂಡಿಗೆ ಏನೂ ಬೇಕಿಲ್ಲ ಸ್ಟೇಪಲ್ ಬೇಕಿಲ್ಲ ಈ ಮೊದಲು ಅಂಟು ಬೇಕಿಲ್ಲ ಈ ಮೊದಲೇ ಮಧ್ಯದಲ್ಲಿರುವ ಕಡ್ಡಿಯನ್ನು ಇದರಲ್ಲಿ ಚುಚ್ಚಿಸಿ ಹಾಗೂ ಬೂಮ್ರ್ಯಾಂಗ್ದಂತೆ ಇದನ್ನು ಹವೆಯಲ್ಲಿ ಬೀಸಿ ಈ ಚೆಂಡನ್ನು ತಯಾರಿಸಿದ ಡಾಕ್ಟರ್ ಸುರೇಂದ್ರನ್ ಇದೇ ರೀತಿ ಚೆಂಡು ಬೆಸೆಯುವುದನ್ನು ಇಲ್ಲಿ ನೀವು ನೋಡಬಹುದು